ಉಡುಪಿಯಲ್ಲಿ ಯಾರೋ ಮಾಧ್ಯಮದ ಮೂಲಕ ಗಮನಕ್ಕೆ ತಗೊಂಡಿದ್ದಾರೆ. ಅವರು 30% ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರದ ಆರೋಪ ಏನು ಮಾಡಿದ್ರು ಅದರ ಹಿನ್ನೆಲೆ ಏನಂತ ಒಂದು ಸಬೂಬನ್ನು ಕೊಡ್ತಾ ಇದ್ದೀವಿ. ಇವತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಆಗಲಿ ನಮ್ಮ ಪಕ್ಷ ಆಗಲಿ ಮತ್ತು ಈಶ್ವರಪ್ಪನವರಾಗಲಿ ಇದಕ್ಕೆ ಯಾರೂ ಸಂಬಂಧ ಇಲ್ಲ. ಆತ್ಮಹತ್ಯೆ ಮಾಡ್ಕೋದಕ್ಕೆ ಅನೇಕ ಕಾರಣಗಳಿರ್ತವೆ. ಅವರ ಜೀವನದಲ್ಲಿ ಜಿಗುಪ್ಸೆ ಆಗಿರ್ಬೋದು, ಅವರ ಸಾಲ ಸೂಲ ಹೆಚ್ಚಾಗಿ ಅವ್ರಿಗೇನಾದರೂ ಹಾಳಾಗಿರ್ಬೋದು, ಅಥವಾ ಅವ್ರ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಆಗಿ ಆತ್ಮಹತ್ಯೆ ಮಾಡಿಕೊಂಡಿರ್ಬೋದು. ಇದನ್ನು ತಂದು ತಮ್ಮ ವೈಯಕ್ತಿಕ ಇದನ್ನು ತಂದು ಒಂದು ವ್ಯಕ್ತಿಯ ವಿರುದ್ಧ, ಒಂದು ಪಕ್ಷದ ವಿರುದ್ಧ, ಒಂದು ಸರ್ಕಾರ ವಿರುದ್ಧ ಸಾಕ್ಷ್ಯಾರಹಿತ ಇಲ್ಲದ ಸಾಕ್ಷಿಗಳೇ ಇಲ್ಲ. ಈಶ್ವರಪ್ಪನವರು 40% ತೊಗೊಂಡು ಏನು ಸಾಕ್ಷಿ, 40% ತೊಗೊಳಕ್ಕೆ ಹೆಂಗೆ ಸಾಧ್ಯ ಐತ್ರಿ ಹೇಳ್ರಿ ನನಗೆ. 40% ಕೊಟ್ಟ ಮ್ಯಾಗ ಕೆಲಸ ಇಲ್ಲಿ ರೋಡ್ ಮಾಡಿ ನಾನೇ 40% ರೊಕ್ಕ ತಿಂದಿದ್ರೆ ಇಲ್ಲಿ ಕೆಲಸ ಆಗ್ತಿತ್ತ? ಚೌಕಲ್ಲ ಸಾಧ್ಯ ಇಲ್ಲ. ಏನೋ ಭ್ರಷ್ಟಾಚಾರ ಪೂರ್ತಿ 100ಕ್ಕೆ 100 ಹೋಗ್ಬಿಟ್ಟದೆ ತಳ. ನಾನೇನೋ ಸತ್ಯ ಹರಿಚಂದ್ರ ಕತೆ ಹೇಳೋದಿಲ್ಲ, ಸ್ವಲ್ಪ ಇರ್ಬೋದು, ಆದರೆ 40% 30% 10% ಇದೆಯೇನ ಆಧಾರ ರಹಿತ. ಮತ್ತು ಇದ್ರ ಸಲುವಾಗಿ ಆತ್ಮಹತ್ಯೆ ಆಗುತ್ತೆ ಅನ್ನೋಂಥದ್ದು ಸಂಪೂರ್ಣ ಸುಳ್ಳು. ಇದು ತನಿಖೆ ಆಗಲಿ, ಅವ್ರು ಯಾವ ಕಾರಣದಿಂದ ಅವ್ರು ಆತ್ಮಹತ್ಯೆ ಆಗೈತೆ ಅನ್ನೋಂಥದ್ದು. ಇವತ್ತು ವರ್ಷ ಕೆಲವೊಮ್ಮೆ ಏನಾಗ್ತದೆ, ಕೆಲವೊಂದು ಮಂತ್ರಿಗಳನ್ನೇ ಬೆದರಿಸಿ ಬ್ಲ್ಯಾಕ್ಮೇಲ್ ಮಾಡೋದು, ಶಾಸಕನ ಬ್ಲ್ಯಾಕ್ಮೇಲ್ ಮಾಡೋದು, ಹಣ ಕೇಳೋದು, ಕೆಲವೊಂದು ಈ ಮಾಹಿತಿ ಹಾಕೋದ ಕೇಳ್ತಾರಲ್ಲ ಕೆಲವೊಂದು ಮಂದಿ ಅದಾರೆ ಈ ರಾಜ್ಯದಲ್ಲಿ, ಅದೊಂದು ದೊಡ್ಡ ಪಿಡುಗ ಇದೆ. ಮಾಹಿತಿ ಹಾಕೋದು ಸರ್ದಾರ್ಗಳದಾರ ಅವ್ರೇನು ಮಾಡ್ತಾರೆ, ಒಂದು ಮಾಹಿತಿ ಹಾಕೋದಾಗ ಕೇಳ್ತಾರೆ, ಒಂದು ಪೊಲೀಸ್ ಠಾಣೆದು ಒಂದು ಏನೋ ಮಾಹಿತಿ ಕೇಳೋದು, ಆ PSI ಬ್ಲ್ಯಾಕ್ಮೇಲ್ ಮಾಡೋದು, SPಗೆ ಬ್ಲ್ಯಾಕ್ಮೇಲ್ ಮಾಡೋದು, ರಾಜಕಾರಣಿಗೆ ಬ್ಲ್ಯಾಕ್ಮೇಲ್ ಮಾಡೋದು, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಬ್ಲ್ಯಾಕ್ಮೇಲ್ ಮಾಡೋದು. ಇದು ಒಂದು ಮಾಹಿತಿ ಅವ್ರಿಗೆ ನೀವೇನೋ ಹೆಸರು ಕೊಟ್ಟಿರೋ ಅವ್ರಿಗೆ ಏನೋ RTI ಕಾರ್ಯಕರ್ತರ ನೀವೇ ಅವ್ರಿಗೆ ಒಂದು ಬಿರುದು ಕೊಟ್ಟಿದ್ದೀರಿ. ಅವ್ರು ಏನಾಗ್ಬಿಟ್ಟಾರೆ, ಆ ಕಾರ್ಯಕರ್ತರು ಅವ್ರ ಬಿರುದು ಎದಕ್ಕಾದ್ರೆ ಅವ್ರು ಬ್ಲ್ಯಾಕ್ಮೇಲ್ ಮಾಡೋದು ಅಂತ ಒಂದು ಉದ್ಯೋಗ ಆಗೈತೆ. ಹಿಂಗೂ ಆಗ್ತದೆ, RTI ಕಾರ್ಯಕರ್ತರು ಎಲ್ಲ ಸಾಚಾಯ ಇಲ್ಲ, ಎಲ್ಲೋ ಎಲ್ಲೋ ಒಬ್ಬೊಬ್ಬರು ಇರ್ಬೋದು ಒಳ್ಳೆಯವರು, ಆದರೆ ಅದನ್ನು ಅದರ ಹಿನ್ನೆಲೆಯಲ್ಲಿ ಯಾವುದೇ ಹಂತ ಆರೋಪಗಳು ಬಂದಾಗ ಅಲಿಗೇಷನ್ಸು ಎಲ್ಲರ ಮ್ಯಾಗೂ ಬರ್ತವೆ, ಎಲ್ಲರ ಮ್ಯಾಗೂ ಅವ್ರು ಮೂಕರಿಸಿ ಬರೋರು ಕೆಲವು ಮಂದಿ ಈ ದೇಶನಾಗ ಹುಟ್ಟಿಬಿಟ್ಟಾರೆ. ಅಲ್ಲ ಅಂದ್ರೆ ಅವರು ನಿಮ್ಮ ಪಕ್ಷದವರು ಇರೋದ್ರ